दिवंगत पुनीत राजकुमार अवरिगे नाळे सरकारदिंद अधिकृतवागि कर्नाटक रत्न प्रशस्तियन्न कोड्ता इरतक्कंतद्दु अदर बग्गे एनु नाळे इल्लि ओंदु ग्रांड आगितक्कंत प्रोग्राम अन्न सरकार अंकोंडिदे अदर उस्तुवारियन्न सचिवरागितक्कंत आर् अशोक अवरिगे कोट्टिरतक्कंतद्दु अशोक अवरु नम्म जोते इद्दारे याव रीति नडेयता इदे तयारि अन्नोदन्न केळोण सर ದಿವಂಗತರಾಗಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾರತ ಕರ್ನಾಟಕ ರತ್ನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ನಾಳೆ ಇಲ್ಲೊಂದು ಗ್ರ್ಯಾಂಡ್ ಆಗಿ ಸಮಾರಂಭ ಸಹ ನಡೀತಾ ಇದೆ ಏನು ನಡೀತಾ ಇದೆ ಸರ್ ಕರ್ನಾಟಕದ ಅತಿ ದೊಡ್ಡ ಪ್ರಶಸ್ತಿ ಇದು ಕರ್ನಾಟಕ ರತ್ನ ಪ್ರಶಸ್ತಿ ಅಂದ್ರೆ ವೀರೇಂದ್ರ ಹೆಗ್ಡೆ ಅವರಿಗೆ ಕುವೆಂಪು ಅವರಿಗೆ ಈ ತರದ ಗಣ್ಯ ವ್ಯಕ್ತಿಗಳಿಗೆಲ್ಲ ಕೊಟ್ಟಿದ್ರಿ ನಾಳೆ ಈ ಕಾರ್ಯಕ್ರಮ ಇದೆ ಕನ್ನಡ ರಾಜ್ಯೋತ್ಸವ ದಿನ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಒಂದು ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರು ಅದರ ತಯಾರಿಗೋಸ್ಕರ ನನ್ನ ಮುಖ್ಯಮಂತ್ರಿಗಳು ಉಸ್ತುವಾರಿ ಸಮಿತಿಯನ್ನು ಅಧ್ಯಕ್ಷರು ಮಾಡಿದ್ದಾರೆ ಸೋ ನಾಳೆ ಇಲ್ಲಿ ಸುಮಾರು ಒಂದು 5 ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದು 1000 ಜನಕ್ಕೆ ನಾವು ಪಾಸ್ ಕೊಡ್ತಾ ಇದ್ದೀರಿ ಉಳಿದಂತ ಒಂದು 15 20000 ಮೇಲೆ ಇನ್ನು ಜಾಸ್ತಿ ಜನ ಬರಬಹುದು ಅವರೆಲ್ಲರಿಗೂ ರಸ್ತೆನ ಬ್ಲಾಕ್ ಮಾಡ್ತಾ ಇದ್ದಾರೆ ನಾಳೆ ಸರ್ಕಾರ ಲೀವ್ ಇರೋದ್ರಿಂದ ಕೋರ್ಟ್ ವಿಧಾನಸೌಧ ಎಲ್ಲ ಲೀವ್ ಇರೋದ್ರಿಂದ ರಸ್ತೆನ ಬ್ಲಾಕ್ ಮಾಡ್ತೀರಿ ಮಾಡಿ ಅಲ್ಲಿ ನಿಂತುಕೊಳ್ಳುವಂತದಕ್ಕೆ ಅವಕಾಶ ಕೊಡ್ತೀರಿ ಒಂದು 10 ಎಲ್ಇಡಿ ಗಳನ್ನು ಹಾಕ್ತಾ ಇದ್ದೀರಿ ಅಲ್ಲಲ್ಲಿ 10 ಎಲ್ಇಡಿ ಗಳನ್ನು ಹಾಕ್ತೀರಿ ಜನ ಅಲ್ಲಿಂದಾನೇ ನೋಡಬಹುದು ಸನ್ಮಾನ್ಯ ಖ್ಯಾತ ಚಲನಚಿತ್ರ ನಟರು ರಜನಿಕಾಂತ್ ಅವರು ಕೂಡ ಅವರು ಕನ್ನಡ ಮಾತಾಡ್ತಾರೆ ನಮ್ಮ ಕನ್ನಡ ಬೆಂಗಳೂರಲ್ಲಿ ಹುಟ್ಟಿದವರು ಅವರು ಅವರನ್ನ ಕರೀತಾ ಇದ್ದಾರೆ ಅವರು ರಾಜಕುಮಾರ್ ಕುಟುಂಬಕ್ಕೆ ಬಹಳ ಹತ್ತಿರ ಆಗಿದೆ ಅದೇ ರೀತಿ ಜೂನಿಯರ್ ಎನ್ಟಿಆರ್ ಕುಟುಂಬ ಎನ್ಟಿಆರ್ ಅವರು ಇದ್ದಾಗ ಕೂಡ ರಾಜಕುಮಾರ್ ಅವರಿಗೆ ಬಹಳ ಒಳ್ಳೆ ಒಡನಾಟ ಇತ್ತು ಜೂನಿಯರ್ ಎನ್ಟಿಆರ್ ಅವರ ಇದೇನಿದ್ದಾರೆ ಪತ್ನಿ ಅವರು ಕೂಡ ಕನ್ನಡದವರು ಸೊ ಅವರು ಕೂಡ ಕನ್ನಡ ಮಾತಾಡ್ತಾರೆ ಸೊ ಆ ದೃಷ್ಟಿಯಿಂದ ಅವರನ್ನು ಇದು ಮಾಡಿದ್ರಿ ಮತ್ತೆ ಮುಖ್ಯಮಂತ್ರಿಗಳು ಇದನ್ನು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅವರಿಗೆ ಗೌರವ ಸಲ್ಲಿಸಬೇಕು ಅಚ್ಚುಕಟ್ಟಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನು ನಾನು ಮತ್ತು ಸುನೀಲ್ ಅವರು ನೋಡ್ತಾ ಇದ್ದೀವಿ ಮುಖ್ಯವಾಗಿ ಅತಿಥಿಗಳಾಗಿ ಮುಖ್ಯ ಅತಿಥಿಗಳಾಗಿ ಯಾರನ್ನ ಇನ್ವೈಟ್ ಮಾಡಿದ್ರು ಸರ್ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶಾಸಕ ಮಂತ್ರಿಗಳೆಲ್ಲ ಬರ್ತಾರೆ ಮುಖ್ಯಮಂತ್ರಿ ಇರ್ತಾರೆ ಮಂತ್ರಿಗಳೆಲ್ಲ ಬರ್ತಾ ಇದ್ದಾರೆ ಅದೇ ರೀತಿ ಇನ್ಫೋಸಿಸ್ನ ಸುಧಾಮೂರ್ತಿ ಅವರು ಅವರು ಕೂಡ ಸಾಹಿತಿಗಳು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಸರ್ಕಾರನೂ ಕೂಡ ಇದೊಂದು ಪ್ರತಿಷ್ಠಿತ ಕಾರ್ಯಕ್ರಮ ಆಗಬೇಕು ಅವರಿಗೆ ಗೌರವ ಸಲ್ಲಬೇಕು ಮತ್ತು ಕರ್ನಾಟಕದಾದ್ಯಂತ ಇರುವಂಥ 7 ಕೋಟಿ ಜನನೂ ಕೂಡ ಪುನೀತ್ ಅವರನ್ನು ಇಷ್ಟಪಡ್ತಾರೆ ಇವತ್ತು ನೀವು ಯಾವುದೇ ಹಳ್ಳಿಗೆ ಹೋದ್ರೂ ಪುನೀತ್ ಅವರ ಪೋಸ್ಟು ಸತ್ತು ಒಂದು ವರ್ಷ ಆದರೂ ಕೂಡ ಇವತ್ತು ಕೂಡ ಅವರ ಪೋಸ್ಟ್ ಇದೆ ಇವತ್ತು ಅವರ ಸಮಾಧಿ ಹತ್ರ ದಿನ 1000 ಜನ ಬರ್ತಾರೆ ಮನೆಯೂ ಕೂಡ ಸುಮಾರು ಒಂದು 1,00,000 ಜನ ಇವತ್ತು ಅವ್ರ ಸಮಾಧಿಗೆ ಕೂಡ ಬಂದಿದ್ದಾರೆ ಅವರ 1 ವರ್ಷ ಆದಾಗ ಅಂದರೆ ಇವತ್ತು ಕೂಡ ಆ ಮನುಷ್ಯನ ಜನ ಮರ್ತಿಲ್ಲ ಅಂಥವ್ರಿಗೆ ಗೌರವ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ ಆ ಕರ್ತವ್ಯವನ್ನು ಒಂದು ಪ್ರಬುದ್ಧ ಸರ್ಕಾರವಾಗಿ ಜನರ ಸಾಮಾನ್ಯರ ಸರ್ಕಾರವಾಗಿ ಕಾಮನ್ CM ಅಂತ ಏನು ಮುಖ್ಯಮಂತ್ರಿಗಳನ್ನು ಜನ ಕರೀತಾ ಇದ್ದಾರೆ ಆ ಕಾಮನ್ CM ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಪ್ರಮುಖವಾಗಿ ಕೊನೆಯದಾಗಿ ಇಲ್ಲಿಗೆ ಬರ್ತಕ್ಕಂತಹ ಅಭಿಮಾನಿಗಳಾಗಿರ್ಬೋದು ಜನಗಳಿಗೆ ಆಗಿರ್ಬೋದು ಯಾವ ರೀತಿ ವ್ಯವಸ್ಥೆ ಮಾಡಿದ್ದೀರಾ ಅವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಿ ಪುನೀತ್ ಅವರಿಗೆ ರಾಜ್ಯ ಸರ್ಕಾರ ಒಂದು ಸರ್ವೋಚ್ಚ ಗೌರವವನ್ನು ಕೊಡ್ತಾ ಇದ್ದೀರಿ ದಯವಿಟ್ಟು ಎಲ್ಲರೂ ಕರ್ನಾಟಕದ ಮೂಲೆ ಮೂಲೆಯಿಂದನೂ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಅವರೆಲ್ಲರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ವಿನಂತಿ ಮಾಡ್ತಾ ಇದ್ದೀನಿ ಇದಿಷ್ಟು ಸಚಿವರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿಎನ್ ಪವರ್ TV ಬೆಂಗಳೂರು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ